ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೇಳ, ಕೋಲಾರದ ಮುಳಬಾಗಿಲು ರಾಜ್ಯದ ಮೂಡನ ಬಾಗಿಲು. ಇವತ್ತು ಇದೇ ದೇವಮೂಲೆಯಿಂದ ಕಾಂಗ್ರೆಸ್ ಪ್ರಜಾಧ್ವನಿ ಟೂ ಯಾತ್ರೆಗೆ ರಣಕಹಳೆ ಮೊಳಗಿಸಿದೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮತಭೇಟಿಗೆ ಬಂಡಾಯದ ಬಿಸಿ ತಟ್ಟಿದೆ. ಇತ್ತ ಮಂಡ್ಯದ ಬಿರು ಬಿಸಿಲ ನಡುವೆ ಸ್ಟಾರ್ ಚಂದ್ರು ಅಬ್ಬರದ ಪ್ರಚಾರ ಮಾಡಿದ್ದಾರೆ. ರಾಜಕಾರಣ ಇಷ್ಟು ಕೀಳು ಮಟ್ಟಕ್ಕೆ ಹೋಗಬಾರದು. ಮಂಡ್ಯ ಕಣದಲ್ಲಿ ನಾಯಕರ ಬಾಯಿಗೆ ಲಗಾಮು ಇಲ್ಲದಂತಾಗಿದೆ. ಕಾಂಗ್ರೆಸ್ ಶಾಸಕ ಕದಲೂರು ಉದಯ್ ಹೊತ್ತಿಸಿದ ಗಂಡಸ್ತನದ ಕಿಡಿ ಕದನದಲ್ಲಿ ಜ್ವಾಲೆ ಎಬ್ಬಿಸಿದೆ. ಮಧ್ಯ ಕರ್ನಾಟಕದಲ್ಲಿ ಶಾಮನೂರು ಹೇಳಿಕೆ ಕಮಲಕ್ಕೆ ಹಿತ ತರ್ತಾ ಇದೆ. ಕಡಲ ತಡಿ ದಕ್ಷಿಣ ಕನ್ನಡದಲ್ಲಿ ನೋಟಾ ಅಲೆ ಎದ್ದಿದೆ. ಜನಪ್ರತಿನಿಧಿಗಳಿಗೆ ಪಾಠ ಕಲಿಸಲು ಅಭ್ಯರ್ಥಿ ತಿರಸ್ಕಾರ ಅಭಿಯಾನವೊಂದು ಸುನಾಮಿ ಸೃಷ್ಟಿಸಿದೆ. ಸೌಜನ್ಯ ಪರ ಹೋರಾಟಗಾರರು ಚಳವಳಿಗೆ ಕರೆ ಕೊಟ್ಟಿದ್ದು ಕೊಲೆಗಳ ಬಗ್ಗೆ ನ್ಯಾಯಾಂಗದ ಗಮನ ಸೆಳೆಯಲು ಈ ಅಭಿಯಾನ ಅಂತ ಹೇಳಿಕೊಂಡಿದೆ. ಉತ್ತರ ಪ್ರದೇಶ ಗೆದ್ದವರಿಗೆ ದೆಹಲಿ ಗದ್ದುಗೆ ಅನ್ನೋದು ರಾಜಕೀಯ ಗಾದೆ. ಪ್ರಧಾನಿ ಮೋದಿ ಎರಡು ದಿನಗಳಿಂದ ಯುಪಿಯಲ್ಲಿ ಬಿಡಾರ ಹೂಡಿದ್ದಾರೆ. ಸಹರಾನ್ಪುರದ ಮೆಗಾ ರ್ಯಾಲಿಯಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ವಿರುದ್ಧ ಕಿಡಿಕಾರಿದ್ದಾರೆ. ಮುಸ್ಲಿಂ ಲೀಗ್ನ ಚಿಂತನೆ ಪ್ರತಿಬಿಂಬಿಸಿದೆ ಅಂತ ಆರೋಪಿಸಿದ್ದಾರೆ. ಒಂದು ಕಡೆ ಎಲೆಕ್ಷನ್ ನಡೀತಾ ಇದೆ, ಇನ್ನೊಂದು ಕಡೆ ಬಿಸಿಲಿನ ತಾಪ. ಇದರ ಮಧ್ಯೆ ಯುಗಾದಿ ಹಬ್ಬ ಬಂದಿದೆ. ಹಿಂದೂಗಳ ಪವಿತ್ರ ಹಬ್ಬಕ್ಕೆ ಚಿನ್ನ ಖರೀದಿಗೆ ಹೋದರೆ ಬಂಗಾರ ಭಾರವಾಗಿದೆ. 10 ಗ್ರಾಂ ಚಿನ್ನ 70,000 ಗಡಿ ದಾಟಿ ಸಾರ್ವಕಾಲಿಕ ದಾಖಲೆ ಬರೆದಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.